ಕರ್ನಾಟಕ ಉಳಿವಿಗಾಗಿ ಒಂದೇ ಕರ್ನಾಟಕ ಟಿವಿ ಫೈವ್ ಅಭಿಯಾನಕ್ಕೆ, ಕರ್ನಾಟಕ ಉಳಿಸಿ ಅನ್ನುವಂಥ ಟಿವಿ ಫೈವ್ ಅಭಿಯಾನಕ್ಕೆ ಕರವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಚುನಾಯಿತರಿಂದ ಉತ್ತರ ಕರ್ನಾಟಕಕ್ಕೆ ಬಹಳ ನಿರ್ಲಕ್ಷ್ಯ ಆಗಿದೆ, ಬಹಳ ಮೋಸ ಆಗಿದೆ. ಇದರಿಂದ ನಮಗೂ ಕೂಡ ಸಾಕಷ್ಟು ಅಸಮಾಧಾನ ಆಗಿದೆ. ಆದರೆ ಪ್ರತ್ಯೇಕ ರಾಜ್ಯವಾಗಿ ಪಡೆಯೋದಕ್ಕೆ ಮುಂದಾಗಿದ್ದು ಮಾತ್ರ ಯಾವುದೇ ಕಾರಣಕ್ಕೂ ಸರಿಯಲ್ಲ. ಸಿಎಂ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕರವೇ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗೆ ಕರ್ನಾಟಕ ಉಳಿಸಿ ಟಿವಿ ಫೈವ್ ಅಭಿಯಾನಕ್ಕೆ ಕರವೇ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಕರವೇ ಹೋರಾಟಗಾರರು ಟಿವಿ ಫೈವ್ ಅಭಿಯಾನಕ್ಕೆ ಸಾಕಷ್ಟು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ದುರ್ಗೇಶ್, ಕರವೆಯಿಂದ ಯಾವ ರೀತಿ ಟಿವಿ ಫೈವ್ ಕರ್ನಾಟಕ ಉಳಿಸಿ ಅಭಿಯಾನಕ್ಕೆ ಮೆಚ್ಚುಗೆ ವ್ಯಕ್ತವಾಯಿತು? ಎಸ್, ಸಂಪರ್ಕ ಕಡಿತ ಆಗಿದೆ. ಕರ್ನಾಟಕ ಉಳಿಸಿ ಅಂತ ಟಿವಿ ಫೈವ್ ಬೆಳಗ್ಗಿನಿಂದಲೂ ಕೂಡ ಒಂದು ಅಭಿಯಾನವನ್ನು ಮಾಡ್ತಾ ಇದೆ, ಸತತವಾಗಿ ವರದಿಯನ್ನು ಪ್ರಸಾರ ಮಾಡ್ತಾನೆ ಇತ್ತು. ಅಂದರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಯಾವ ರೀತಿ ಪ್ರತ್ಯೇಕತೆಯ ಕೂಗಿದೆ, ಹಾಗೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಅಂಶವನ್ನು ಇಟ್ಕೊಂಡು ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು ಒಂದು ರೀತಿ ಸಮಂಜಸ. ಆದರೆ ಅದಕ್ಕಾಗಿ ಪ್ರತ್ಯೇಕ ರಾಜ್ಯವೇ ಬೇಕು ಅನ್ನುವಂಥ ವಿಚಾರ ಇದೆಯಲ್ಲ, ಅದು ಸರಿಯಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಟಿವಿ ಫೈವ್ ಕೂಡ ವ್ಯಕ್ತಪಡಿಸಿತ್ತು. ಅದಕ್ಕಾಗಿ ಒಂದೇ ಕರ್ನಾಟಕ, ಅಖಂಡ ಕರ್ನಾಟಕ ಯಾವತ್ತಿದ್ರೂ ಕೂಡ ಅನ್ನುವಂಥ ಅಭಿಪ್ರಾಯ ನಮ್ಮದಾಗಿತ್ತು. ಅದಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಇದೀಗ ಟಿವಿ ಫೈವ್ ಅಭಿಯಾನಕ್ಕೆ ಕರವೇ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ದುರ್ಗೇಶ್, ಟಿವಿ ಫೈವ್ ಅಭಿಯಾನಕ್ಕೆ ಕರವೇ ಅವರು ಯಾವ ರೀತಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ? ಅಂಕಿತ, ಏನು ಉತ್ತರ ಕರ್ನಾಟಕವನ್ನ ಈ ಒಂದು ಸಮ್ಮಿಶ್ರ ಸರ್ಕಾರದ ಬಜೆಟ್ ನಲ್ಲಿ ನಿರ್ಲಕ್ಷಿಸಲಾಗಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕವನ್ನೇ ಪ್ರತ್ಯೇಕ ರಾಜ್ಯವನ್ನಾಗಿ ನೀಡಿ ಅನ್ನೋ ಒಂದು ಕೂಗನ್ನ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಎಬ್ಬಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಏನು ಅಖಂಡ ಕರ್ನಾಟಕ ಉಳಿವಿ, ಕರ್ನಾಟಕ ಉಳಿವಿಗಾಗಿ ಕರ್ನಾಟಕ ಉಳಿಸಿ ಅನ್ನೋ ಒಂದು ಟಿವಿ ಫೈವ್ ಅಭಿಯಾನ ಮಾಡ್ತಾ ಇದೆ. ಈ ಅಭಿಯಾನಕ್ಕೆ ಕರ್ನಾಟಕ ಕರವೇ ಒಂದು ಸ್ವಾಭಿಮಾನ ಬಳಗ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಬೆಳಗ್ಗೆಯಿಂದ ನಿರಂತರವಾಗಿ ಸುದ್ದಿಯನ್ನ ಪ್ರಕಟಿಸಿದಂತ ಟಿವಿ ಫೈವ್ ವರದಿಗೆ ಕರ್ನಾಟಕ ಕರವೇ ಒಂದು ಸಂಘಟನೆಯ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ಏನು ಕುಮಾರಸ್ವಾಮಿ ಅವರು ಯಾವ ರೀತಿಯ ಒಂದು ಕೆಲಸಗಳನ್ನ ಮಾಡಬೇಕು, ಅಲ್ಲದೆ ಈ ಭಾಗದ ಉತ್ತರ ಕರ್ನಾಟಕ ರಾಜಕಾರಣಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಧಿಕಾರದಲ್ಲಿದ್ದಾರೆ, ಅವ್ರನ್ನು ಕೂಡ ನಾವು ಕೆಲಸವನ್ನ ಅವರಿಂದ ಮಾಡಿಕೊಳ್ಳಬೇಕು. ಆದ್ರೆ ಈ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕವಾಗಿ ಮಾಡಿ ನಾವು ಪ್ರತ್ಯೇಕ ರಾಜ್ಯದ ಬೇಡಿಕೆ ನೀಡುವುದು ತಪ್ಪು ಅನ್ನೋ ಒಂದು ಮಾಹಿತಿಯನ್ನ ಕರವೇ ಅವರು ವ್ಯಕ್ತಪಡಿಸಿದ್ದಲ್ಲದೆ ಟಿವಿ ಫೈವ್ ಮಾಡುತ್ತಿರುವಂತಹ ಒಂದು ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂಕಿತ. ಅಲ್ಲದೆ ಏನು ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕತೆಯ ಬೇಡಿಕೆ ಬಹಳ ವರ್ಷಗಳಿಂದಲೂ ಕೂಡ ಇದ್ದದ್ದು, ಆದ್ರೆ ಎಲ್ಲವೂ ಕೂಡ ನಂಜುಂಡಪ್ಪ ವರದಿಯನ್ನು ಕೂಡ ಜಾರಿಗೆ ತರುವಲ್ಲಿ ಸಾಕಷ್ಟು ಎಲ್ಲ ಸಿಎಂಗಳು ಮತ್ತು ಎಲ್ಲ ಸರ್ಕಾರಗಳು ಹಿಂದಾಕುತ್ತಾ ಬಂದಿದೆ. ಆದ್ರೆ ಈ ಒಂದು ಈ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿದ್ರಿಂದ ಆ ಒಂದು ಎಲ್ಲ ಸಮಸ್ಯೆಗಳು ಬಗೆಹರಿಸ್ತೀವಿ ಅನ್ನೋದು ನಮ್ಮಲ್ಲಿ ಇಲ್ಲ. ಆದ್ರಿಂದ ಪ್ರತ್ಯೇಕತೆ ಬೇಡ, ಏನೆಲ್ಲ ಸಮಸ್ಯೆಗಳಿವೆ, ಏನೆಲ್ಲ ಅಭಿವೃದ್ಧಿ ಆಗಬೇಕು, ಅದನ್ನ ನಾವು ಅಭಿವೃದ್ಧಿಯನ್ನ ಮಾಡಿ ತೆಗೆದುಕೊಳ್ಳೋಣ ಅನ್ನೋ ಒಂದು ವಿಚಾರವನ್ನ ಕರವೇ ಅವರು ವ್ಯಕ್ತಪಡಿಸಿದ್ದಾರೆ ಅಂಕಿತ. ಓಕೆ, ಧನ್ಯವಾದ ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.